बसवने स्वर्ग सोपाना, बसवने स्वर्ग सोपाना। ओम नमः शिवाय, श्री गुरु बसवलिंगाय नमः। श्री बसव वाहिनिय समस्त वीक्षकरिगे शरणु शरणार्थि। नानु राजशेखर, वीक्षकरे तमेल्लरिगू रैत मित्र कार्यक्रमक्के आत्मीयवाद स्वागत। ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಕೃಷಿಗೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳು, ಅದು ನೀವು ಏನೇ ಕೃಷಿ ಚಟುವಟಿಕೆಗಳು, ಅದು ಪ್ರಾರಂಭಿಕ ಹಂತದಲ್ಲಿರಬಹುದು ಅಥವಾ ಕೃಷಿಯನ್ನ ನೀವು ಆಗ್ಲೇ ಬೆಳೀತಾ ಇರುವಂತಹ ಹಂತದಲ್ಲಿರಬಹುದು, ಅಥವಾ ಬೆಳೆಗಳನ್ನ ನಿಯಂತ್ರಣ ಮಾಡುವಂತಹ ನಿರ್ವಹಣೆಯನ್ನು ಮಾಡುವಂತಹ ಹಂತದಲ್ಲಿರಬಹುದು, ಅಥವಾ ಅದನ್ನ ಮಾರಾಟ ಮಾಡುವಂತಹ ಹಂತದಲ್ಲೂ ಇರಬಹುದು. ಸೊ ಒಟ್ಟಾರೆಯಾದಂತಹ ಈ ಚಟುವಟಿಕೆಗಳಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಯನ್ನ ಈ ರೈತ ಮಿತ್ರ ಕಾರ್ಯಕ್ರಮ ಒಂದಲ್ಲ ಒಂದು ಅತಿಥಿಗಳನ್ನ ನಾವು ಕರ್ಕೊಂಡು ಬಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಆ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ. ಸೊ ಹಾಗಾದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿರುವಂತಹ ಅತಿಥಿ ಯಾರು, ಹಾಗೆಯೇ ಯಾವ ವಿಚಾರದ ಬಗ್ಗೆ ಅವರು ನಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ. ಸೊ ಮುಖ್ಯವಾಗಿ ನಾವು ಈ ಹಿಂದಿನ ಸಂಚಿಕೆಗಳೆಲ್ಲರೂ ಕೂಡ ನಾವು ಹಲವಾರು ಕೃಷಿ ವಿಚಾರಗಳನ್ನ ಮಾತಾಡಿದ್ದೀವಿ ಅಲ್ವಾ. ಒಂದು ಮಾವಿನ ಹಣ್ಣಿನ ಬಗ್ಗೆ ಮಾತಾಡಿದ್ದೀವಿ, ಅದನ್ನ ಬೆಳೆಸುವಂಥದ್ದು ಹೇಗೆ, ಮಾರಾಟ ಹೇಗೆ, ಸೊಪ್ಪು ತರಕಾರಿಗಳು, ಆಮೇಲೆ ಕೃಷಿ ಅರಣ್ಯ, ಪೌಷ್ಟಿಕ ತೋಟ, ಸೊ ಈ ತರದೆಲ್ಲ ವಿಚಾರಗಳನ್ನ ಮಾತಾಡಿದ್ದೀವಿ. ಸೊ ಇದರೆಲ್ಲದರ ಜೊತೆಗೆ ಮುಖ್ಯವಾಗಿ ಕೃಷಿ ಅಂತಂದ್ರೆ ಏನು, ಹಾಗಾದ್ರೆ ಕೃಷಿಗೆ ವ್ಯಾಖ್ಯಾನ ಅನ್ನಂಥದ್ದು ಏನು ಇದ್ರೆ ಅದು ಹೇಗಿರುತ್ತೆ, ಹಾಗಾದ್ರೆ ಅದನ್ನ ಹೇಗೆ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ, ನಂತರ ನಮ್ಮ ಭಾರತೀಯ ಸಾಂಪ್ರದಾಯಿಕ ಪದ್ಧತಿಗಳು ಹೇಗಿದೆ, ಮತ್ತು ಈಗಿನ ವಾಸ್ತವ ಪದ್ಧತಿಗಳು ಹೇಗಿದೆ, ಮತ್ತು ಇದರಲ್ಲಿ ಏನು ಬದಲಾವಣೆಗಳಾಗಿದೆ, ಮತ್ತು ಇದರಲ್ಲಿರ್ತಕ್ಕಂತಹ ಬದಲಾವಣೆಗಳು ನಮ್ಮ ಅಂದ್ರೆ ಮನುಷ್ಯರ ಆರೋಗ್ಯಕ್ಕೆ ಎಷ್ಟು ಪರಿಣಾಮಗಳನ್ನು ಬೀರ್ತಾ ಇವೆ, ಅದು ಒಳ್ಳೆ ಪರಿಣಾಮಗಳ ಅಥವಾ ಕೆಟ್ಟ ಪರಿಣಾಮಗಳ. ಸೊ ಈ ರೀತಿಯಾಗಿ ಸಂಪೂರ್ಣವಾಗಿ ಕೃಷಿ ಅನ್ನುವಂಥದ್ದು ಏನು, ಮತ್ತು ಕೃಷಿಯನ್ನು ನಾವು ಒಂದು ಕಸುಬಾಗಿ ಆಗಲಿ, ಒಂದು ಉದ್ಯಮವಾಗಿ ಆಗಲಿ ನಾವು ತಗೊಂಡಾಗ ಯಾವೆಲ್ಲ ವಿಚಾರಗಳನ್ನ ನಾವು ಪೂರಕವಾಗಿ ತಗೊಂಡಿರಬೇಕು. ಕೃಷಿ ಅಂತಂದ್ರೆ ಬರೀ ಭತ್ತ, ರಾಗಿ, ಹಣ್ಣು, ತರಕಾರಿ ಇಷ್ಟೇ ಅಲ್ಲ, ಒಟ್ಟಾರೆಯಾದಂತಹ ಕೃಷಿ ಎಲ್ಲವೂ ಬಂತು ಅದರಲ್ಲಿ. ಸೊ ನಿಮಗೆ ಮುಖ್ಯವಾದ ಮಾಹಿತಿ ಇರಬೇಕು, ಯಾವ್ಯಾವ್ದ್ರ ಬಗ್ಗೆ ಇರಬೇಕು, ಮಣ್ಣಿನ ಬಗ್ಗೆ ಇರಬೇಕು, ಗಾಳಿ ಬಗ್ಗೆ ಇರಬೇಕು. ಸೊ ಈ ತರದ ಹಲವಾರು ವಿಚಾರಗಳಿದೆ. ಸೊ ಹಾಗಾಗಿ ಈ ಫಂಡಮೆಂಟಲ್ಸ್ ಅಂತ ನಾವೇನಂತ ಹೇಳ್ತೀವಲ್ವಾ, ಆ ವಿಚಾರಗಳನ್ನ ಇವತ್ತು ಕೃಷಿಯ ಬಗ್ಗೆ ನಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಅತಿಥಿಗಳಾದಂತಹ ಶ್ರೀಯುತ ಬಿ ವಿ ಚಂದ್ರಶೇಖರ್ ಅವರು, ಕೃಷಿ ಸಲಹಾ ಸ್ವಯಂ ಸೇವಾ ಸಂಸ್ಥೆ ಯಲಹಂಕ ಬೆಂಗಳೂರು. ಸುಬನಿರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಹಾಗೆ ಈ ಬೆಳೆಗಳ ಬಗ್ಗೆ ತಾವು ಹೇಳಿದ್ರಿ, ಇನ್ನು ಬೀಜಗಳನ್ನ ನಾವು ಬಿತ್ತನೆ ಮಾಡುವಾಗ ಆಗ್ಲಿ ಅಥವಾ ಬೀಜಗಳನ್ನ ಆಯ್ಕೆ ಮಾಡುವಾಗ ಆಗ್ಲಿ, ಇದು ಸಹ ರೈತನಿಗೆ ಎಷ್ಟು ಮಹತ್ವ ಆಗುತ್ತೆ ತನ್ನ ಕೃಷಿ ಚಟುವಟಿಕೆ. ಹೌದು ಹೌದು ಹೌದು, ಡೆಫಿನೆಟ್ಲಿ ಬೀಜಗಳದ್ದು ತುಂಬಾನೇ ಮುಖ್ಯ, ಅತಿ ಮುಖ್ಯ. ಆದ್ರೆ ಇದೇ ಒಂದು ದೊಡ್ಡ ಮಾಫಿ ಆಗ್ಬಿಡುತ್ತೆ ನೋಡಿ. ಅದು ಅದರಿಂದ ಇದು ದೊಡ್ಡ ಮಾಫಿ ಆಗಿದೆ. ಬೀಜಗಳದ್ದು ಹೆಂಗೆ ಯಾವ ಥರ ನಮ್ಮ ರೈತರನ್ನ ಇಕ್ಕಟ್ಟಿಗೆ ಸಿಗಾಕ್ಸಿದ್ದಾರೆ ಬೀಜಗಳ ವಿಷಯದಲ್ಲಿ ಅಂತ ಬಂದಾಗ, ಕೆಲವು ದೊಡ್ಡ ದೊಡ್ಡ ಕಂಪನಿಗಳಾಗ್ಬೋದು, ಕಾರ್ಪೊರೇಟ್ಸ್ ಆಗ್ಬೋದು. ಇವತ್ತು ನೋಡಿ, ಎಷ್ಟು ಜನ, 100 to 99 ಜನ ರೈತರು ಅಂಗಡಿಯಿಂದಲೇ ಬೀಜ ತೊಗೊಂಬಂದು ಹಾಕಬೇಕು. ಅವನೇನು ಬೆಳೆ ಬೆಳೆದಿರ್ತಾನೆ ಅದು ಆಗಲ್ಲ, ಅದನ್ನು ಕೊಯ್ಲು ಮಾಡಿ ಕೊಟ್ಬಿಟ್ಟಿರ್ತಾನೆ, ಮತ್ತೆ ಬೀಜಕ್ಕೆ ಹೋಗ್ಬಿಟ್ಟು ಅಂಗಡಿ ಮುಂದೆ ಹೋಗಿ ಕೂತ್ಕೊಂಡು ಕ್ಯೂಅಲ್ಲಿ ನಿಂತು ಅಥವಾ ಅಂಗಡಿಯಲ್ಲಿ ಬೀಜಗಳನ್ನ ಖರೀದಿ ಮಾಡಿ ತೊಗೊಂಬಂದು ಹಾಕಬೇಕು. ಹಂಗಾಗಿದೆ, ವಿಪರ್ಯಾಸ. ಯಾಕೆ ಅಂದರೆ ನೋಡಿ, ಸಾವಯವ ಕೃಷಿ ಅಂದರೆ ಈ ಕೃಷಿ ಕ್ರಾಂತಿಯಲ್ಲಿ ಕೇವಲ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಕಗಳು, ರಾಸಾಯನಿಕ ಏನು ಶಿಲೀಂಧ್ರನಾಶಕಗಳ ಜೊತೆಯಾಗಿ ಏನು ಮಾಡೋದು, ಹೈಬ್ರಿಡ್ ಬೀಜಗಳು ಬಂದವು. ಹೈಬ್ರಿಡ್ ಬೀಜಗಳ ಬಗ್ಗೆ ಯಾರೂ ರೈತರಿಗೆ ಹೆಚ್ಚಿನ ಮಾಹಿತಿ ಕೊಡಲಿಲ್ಲ. ಬೇಕಾಗಿತ್ತು ಅಂದ್ಕೊಳ್ಳಿ, ಹೈಬ್ರಿಡ್ ಬೀಜಗಳು ಕೊಟ್ಟಾಗ ನಾವು ಹೈಬ್ರಿಡ್ ಬೀಜಗಳು ಏನಕ್ಕೆ ಬಂತು, ಹೆಚ್ಚು ಹೆಚ್ಚು ಇಳುವರಿ ಕೊಡ್ತವೆ ಅನ್ನೋ ಉದ್ದೇಶದಿಂದ ಬಂತು. ಹೆಚ್ಚು ಇಳುವರಿ ಕೊಡಬೇಕಾದ್ರೆ ಆಹಾರ ಕೂಡ ಹೆಚ್ಚು ಕೊಡ್ಬೇಕು ತಾನೆ. ಒಂದು ಗಿಡ ಹೆಚ್ಚು ಇಳುವರಿ ಕೊಡಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಗಿಡಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಕೂಡ ಹೆಚ್ಚು ಕೊಡಬೇಕು. ಆದರೆ ಗುಣಮಟ್ಟ ಕೇವಲ ನಾವು ಎಷ್ಟು ಕ್ವಾಂಟಿಟಿ ಅನ್ನೋದ್ರ ಮೇಲೆ ನೋಡಿದ್ವಿ ಬಿಟ್ಟರೆ, ಅದು ನಿಜವಾಗ್ಲೂ ನಮಗೆ ಪೋಷಕಾಂಶಗಳ ಪರವಾಗಿ ನಮಗೆ ಗುಣಮಟ್ಟವಾಗಿದೆಯಾ ಅನ್ನೋದು ನೋಡಲಿಲ್ಲ ನಾವು. ಹೋಗಲಿ, ಈ ಹೈಬ್ರಿಡ್ ಬೀಜಗಳು ಏನು ಲ್ಯಾಬಲ್ಲಿ ಬೆಳೆಯೋಕ್ಕಾಗತ್ತಾ? ಇಲ್ಲ, ಅದು ಭೂಮಿ ಮೇಲೆ ಬೆಳಿಬೇಕು ಅಲ್ವಾ. ಅದು ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟು, ಒಂದು ನಿಯಂತ್ರಿತ ಪರಿಸರದಲ್ಲಿ ಬೆಳೆದಿರ್ತಾರೆ, ಅದಕ್ಕೆಲ್ಲ ಕೊಟ್ಟಿರ್ತಾರೆ. ಅದು ಆ ನಿಯಂತ್ರಿತ ವ್ಯವಸ್ಥೆಯಲ್ಲಿ ಏನಿರುತ್ತೆ, ಕೀಟಗಳಿರಲ್ಲ, ರೋಗಗಳಿರಲ್ಲ. ಆದ ಕಾರಣ ಏನಾಗುತ್ತೆ, ಅದರ ಉದ್ದೇಶ ಎಲ್ಲ ಹೆಚ್ಚಿನ ಇಳುವರಿ ಕೊಡೋದು. ಓಕೆ, ಆಯಿತಾ. ಅದು ಕೊಟ್ಟಿರ್ತಕ್ಕಂಥ ಬೀಜಗಳು ನಮ್ಮ ನೆಲದಲ್ಲಿ ಹಾಕಿದಾಗ ಏನಾಗುತ್ತೆ, ಮೊದಲನೇ ಸಲಕ್ಕೆ ಇಳುವರಿ ಚೆನ್ನಾಗಿ ಬರುತ್ತೆ. ಯಾಕಂದರೆ ಅದ್ರ ಉದ್ದೇಶನೇ ಹೆಚ್ಚಿಗೆ ಇಳುವರಿ ಕೊಡೋದು. ಆದರೆ ನಮ್ಮ ನೆಲದಲ್ಲಿ ಬೆಳೆದಿರತಕ್ಕಂಥದ್ದು, ನಾನು ಇವಾಗ ಒಂದು
ಹೈಬ್ರಿಡ್ ಬೀಜ ತೊಗೊಂಬಂದೆ, ಜೋಳ ಹೈಬ್ರಿಡ್ ಜೋಳ ತೊಗೊಂಬಂದೆ, ಹಾಕಿದೆ, ಒಳ್ಳೆ ಬೆಳೆ ಬಂತು. ಆ ಬಂದ ಬೆಳೆ ಬೀಜಗಳನ್ನು ತೊಗೊಂಬಂದು ನಾನು ಮತ್ತೆ ಬಿತ್ತನೆ ಮಾಡಿದಾಗ ನನ್ನ ನೆಲದಲ್ಲಿ ಒಳ್ಳೆ ಇಳುವರಿ ಬರಲ್ಲ. ಆಗೇನಾಯಿತು, ಒಳ್ಳೆ ಹೈಬ್ರಿಡ್ ಬೀಜಗಳು ಬಳಸಲಿಲ್ಲ ಅಂದರೆ ಬರಲ್ಲ ಅಂದ್ಬಿಟ್ಟು ಈ ಬೀಜಗಳನ್ನ ಎತ್ತಿ ಮಾರಾಕ್ತಾರೆ, ಮತ್ತೆ ರೈತರು ಹೋಗ್ಬಿಟ್ಟು ಮತ್ತೆ ಹೊಸದಾಗ ಅಂಗಡಿಲಿ ತೊಗೊಂಡು ಮತ್ತೆ ಹಾಕ್ತಾರೆ. ಪಾಪ ನಮ್ಮ ರೈತರನ್ನ ಈ ವಿಷಯದಲ್ಲಿ ಕಟ್ಟಾಕಿದ್ದಾರೆ. ಅದೇ ನಮ್ಮ ಸಾಂಪ್ರದಾಯಿಕವಾಗಿ ಹೋದರೆ ನಮ್ಮ ಹಿರಿಯರು ಏನು ಮಾಡ್ತಿದ್ರು, ಅವರು ಒಂದು ಬೆಳೆ ಮಾಡ್ತಾರೆ, ಅದರಲ್ಲಿ ಬಂದ ಬೀಜಗಳಲ್ಲಿ ಒಳ್ಳೆ ಒಳ್ಳೆ ಬೀಜಗಳನ್ನ ಆಯ್ಕೊಂಡು ಅದನ್ನು ಬೀಜಕ್ಕೆ ಅಂತ ಶೇಖರಣೆ ಮಾಡಿಟ್ರು. ನೆಕ್ಸ್ಟ್ ಆ ಸೀಸನ್ ಬಂದಾಗ ಮತ್ತೆ ಆ ಬೀಜಗಳನ್ನ ಹಾಕೋರು. ಆದರೆ ಇವಾಗ ಬರ್ತಾ ಇದ್ದಷ್ಟು ಇಳುವರಿ ಬರದೇ ಇರ್ಬೋದು, ಸ್ವಲ್ಪ ಸ್ವಲ್ಪನೇ ಕಡಿಮೆ, ತುಂಬ ಇವಾಗ ಏನಾಗಿಲ್ಲ, ಸ್ವಲ್ಪ ಕಡಿಮೆ ಬರುತ್ತೆ. ಬಟ್ ಆದರೆ ಬೇರೆ ವಿಷಯಗಳಕ್ಕೆ ಅಂದರೆ ನಮ್ಮ ಭೂಮಿಯ ಫಲವತ್ತತೆ ವಿಷಯ ಆಗ್ಬೋದು ಅಥವಾ ನಮ್ಮ ಅದನ್ನು ತಿಂದ ನಮ್ಮ ಆರೋಗ್ಯ ವಿಷಯ ಆಗ್ಬೋದು, ಎಲ್ಲದಕ್ಕೂ ನೋಡಿದ್ರೆ ಅದೇ ಅಲ್ಟಿಮೇಟ್, ಅದೇ ದಿ ಬೆಸ್ಟ್ ನಮ್ಮ ಹಳೆ ಬೀಜಗಳು. ಮತ್ತು ಇದರಲ್ಲಿ ಇವಾಗ ಕೆಲವು ಇನ್ನೂ ಬೇರೆ ಬೇರೆ ಹುಟ್ಕೊಂಡಿವೆ. ಸಾವಯವ ಕೃಷಿ ಮಾಡೋರಿಗೆ ತುಂಬನೇ, ಸಾವಯವ ಕೃಷಿಗೆ ರೈತರಿಗೆ ತುಂಬನೇ ಕನ್ಫ್ಯೂಷನ್ಗಳು ಮಾಡೋವಂಥ ಇವು ಹುಟ್ಕೊಂಡಿದೆ. ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ತುಂಬ ತುಂಬ ಉತ್ತಮವಾದ ರೈತರು ನಾನು ಸಾವಯವ ಕೃಷಿ ಮಾಡಬೇಕು ಅಂತ ಹೋದರೆ ಅವ್ರಿಗೆ ಮುಂದೆ ಕಾಣಿಸೋದೇ ತುಂಬ ಕನ್ಫ್ಯೂಷನ್. ಯಾವ ಕಡೆ ಹೋಗ್ಬೇಕು ನಾನು, ಯಾರು ಹೇಳ್ತಾ ಇರೋದು ಸಾವಯವ ಕೃಷಿ, ಯಾರು ಹೇಳ್ತಾ ಇರೋದು ಸಾವಯವ ಕೃಷಿ ಅಲ್ಲ ಇದೆ. ಸೊ ಅದು ನಮ್ಮ ಮುಖ್ಯ ಉದ್ದೇಶ, ಅವ್ರನ್ನ ಒಳ್ಳೆ ದಾರಿಗೆ ತೊಗೊಂಬರೋದೇ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಆಗಿದೆ. ಸೊ ಈ ಬೀಜಗಳನ್ನ ನಾವು ನಿಜವಾಗ್ಲೂ ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈಗ ನಿಮ್ಗೆ ಗೊತ್ತು, BT ಹತ್ತಿ, BT ಬದನೆ ಎಲ್ಲ ಬಂತು, ಅವರು ಹೇಳಿದ್ದೇ ಒಂದು. ಆವಾಗ ನಮ್ಮ ಸುಮಾರು ಕೆಲವು ರೈತರು ಅದನ್ನು ವಿರೋಧಿಸಿದ್ರು, ನಮ್ಮ ಒಳ್ಳೆ ರೈತರು ವಿರೋಧಿಸಿದ್ರು ಅದನ್ನು, ಬೇಡ ನಮಗೆ ಏನು ಇದೆಯೋ ಅದು ಮಾಡೋಣ ಅಂತ. BT ಹತ್ತಿ, BT ಬದನೆ ಬೇಕಾಗಿತ್ತು ಅದಕ್ಕೆ, ಯಾಕಂದರೆ ತುಂಬ ಹೆಚ್ಚು ಕೀಟಗಳು ಅದಕ್ಕೆ. ಆ ಕೀಟಗಳನ್ನ ನಿಯಂತ್ರಣ ಮಾಡೋದಕ್ಕೆ ತಳಿಲೇ ಚೇಂಜಸ್ ತೊಗೊಂಬಂದ್ಬಿಡೋದು, ತಳಿನೇ ವಿರೋಧಿಸುತ್ತೆ ಕೀಟಗಳನ್ನ ಆ ಥರ. ನಮ್ಮ ಕೆಲವು ಬುದ್ಧಿವಂತ ರೈತರು ಏನು ಮಾಡಿದ್ರು, ಬೇಡ ಅದನ್ನ ತರೋದು ಬೇಡ ಅಂತ ವಿರೋಧಿಸಿದರು. ವಿರೋಧಿಸಿದ್ರಲ್ಲಿ ತುಂಬ ಒಳ್ಳೆ ಜ್ಞಾನ ಇದೆ, ಯಾಕಂದರೆ ಇವತ್ತು ಒಂದು ಹುಳನ ವಿರೋಧಿಸ್ತಾ ಇದೆ ಆ ಗಿಡ ಅಂದರೆ ಪ್ರಕೃತಿ ಸ್ವಾಭಾವಿಕವಾಗಿ ಆ ಗಿಡಗಳು, ಅವಾಗೇನಾಗುತ್ತೆ ನಮ್ಮ ರೈತರು ಬರೀ ಅದನ್ನೇ ಹಾಕೋಕ್ಕೆ ಹೋಗ್ತಾರೆ, ಇದಕ್ಕೆ ಹುಳ ಬರಲ್ಲ ಅಂದ್ಬಿಟ್ಟು ಬರೀ ಹತ್ತಿ ಬೆಳೆಯೋರೆಲ್ಲ ಬರೀ BT ಹತ್ತಿ, ಬರೀ BT ಬದನೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಪ್ರಕೃತಿಗಿಂತ ದೊಡ್ಡವರಲ್ಲ ಅಲ್ವಾ, ಪ್ರಕೃತಿ ಅದಕ್ಕೆ ಇನ್ನೊಂದು ಹೊಸ ಕೀಟ ಸೃಷ್ಟಿ ಮಾಡುತ್ತೆ, ಅಥವಾ ಇರೋ ಕೀಟಗಳನ್ನೇ ಅದನ್ನು ತಡೆಯೋ ಅಷ್ಟು, ಅದನ್ನು ವಿರೋಧಿಸಿ ಅದನ್ನು ತಿನ್ನೋ ಅಷ್ಟು ಕೀಟನ ತಯಾರು ಮಾಡುತ್ತೆ. ಆವತ್ತು ಆ ಕೀಟ ಪ್ರಬಲ ಆಗುತ್ತೆ. ಆ ಕೀಟ ಪ್ರಬಲ ಆಗಬೇಕಾದ್ರೆ ಅದನ್ನು ಮತ್ತೆ ನಾವು ಅದನ್ನು ಕಂಟ್ರೋಲ್ ತೊಗೊಂಬರ್ಬೇಕಾದ್ರೆ ಕೆಲವು ಜನ್ಮಗಳು ಬೇಕಾಗತ್ತೆ. ಆವತ್ತು ನಾವು ಕೃಷಿನೇ ತುಂಬ ದೊಡ್ಡ ಸಮಸ್ಯೆ ಆಗಿಬಿಡತ್ತೆ, ಬೇಡ ಅಂತ ಕೆಲವರು ಅದನ್ನು ಅಪೋಸ್ ಮಾಡಿದ್ರು. ಅದನ್ನು ಹೌದು ಅಲ್ಲ, ಕೃಷಿಯಲ್ಲಿ ನಮ್ಮ ಮನೆಯಲ್ಲಿರೋ ಬೆಕ್ಕು ನಾಯಿ ಕೂಡ ಕೃಷಿಗೆ ಪೂರಕನೇ, ಅದು ಏನು ಇದು ಮಾಡಲ್ಲ. ಹಂಗಂತ ಅದು ನಮ್ಗೆ ಕಣ್ಣಿಗೆ ಕಾಣಿಸ್ತಿರೋ ಸೂಕ್ಷ್ಮ ಜೀವಿಗಳು ಬಹಳ ಮುಖ್ಯ, ಬಹಳ ಮುಖ್ಯ. ಈ ಮಣ್ಣಿನ ಗುಣದ ಒಂದು ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಹೌದು, ಕೃಷಿಯಲ್ಲಿ ಈ ಒಂದು ಮಣ್ಣಿನ ಫಲವತ್ತತೆ ಇರಬಹುದು, ಅದರ ಗುಣ ಇರಬಹುದು, ಸೊ ಇದ್ರ ಎಷ್ಟು ಮಹತ್ವ ವಹಿಸುತ್ತೆ ಕೃಷಿಯಲ್ಲಿ ಹಾಗಾದರೆ? ಅಲ್ಲ, ಇದು ತುಂಬ ಉತ್ತಮವಾದ ಪ್ರಶ್ನೆ. ಇದರಲ್ಲಿ ಮಣ್ಣಿನ ಗುಣಮಟ್ಟ, ಇವಾಗ ಮಣ್ಣು ಪರೀಕ್ಷೆ ಮಾಡಿಸಿ ನೀವು ಬೆಳೆ ಮಾಡಬೇಕಾದ್ರೆ ಮುಂಚೆ ಅಂತ ಹೇಳ್ತಾರೆ. ಅದೇ ಕೃಷಿ ಕ್ರಾಂತಿಗಿಂತ ಮುಂಚೆ ಇತ್ತ? ಇದು ಇರಲಿಲ್ಲ, ಮಣ್ಣು ಪರೀಕ್ಷೆ ಮಾಡೋವಂಥದ್ದೇ ಇರಲಿಲ್ಲ. 1900ರಲ್ಲಿ ಯಾರೋ ಒಬ್ಬರು ಪಾಶ್ಚಿಮಾರ್ಥ ವಿಜ್ಞಾನಿ ಹೇಳಿದ್ರು, ಹೀಗೆ ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶು ಹಾಕಿದ್ರೆ 18ನೇ ಶತಮಾನದಲ್ಲಿ ಅನಿಸುತ್ತೆ, 18-19ನೇ ಶತಮಾನದಲ್ಲಿ ಹೇಳಿದ್ರು ಈ ಥರ ರಾಸಾಯನಿಕಗಳು ಬಳಸಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ. ಆವಾಗ ಕಂಡುಹಿಡ್ಕೊಂಡಿದ್ದು ಮೂರೇ ಪೋಷಕಾಂಶಗಳೇ, ಒಂದು ಯೂರಿಯಾ ಅಂದರೆ ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶು. ಮತ್ತೆ ಅದಾದ ಸುಮಾರು ವರ್ಷಗಳಿಗೆ ಬರೀ ಮೂರೇ ಆಗೋಲ್ಲ, ಇದ್ರ ಜೊತೆಗೆ ಬೇರೆವೂ ಬೇಕು ಅಂತ ಏನು ಮಾಡಿಬಿಟ್ರು, ಆವಾಗ ಸೂಕ್ಷ್ಮ ಪೋಷಕಾಂಶಗಳನ್ನ ಹೇಳಿದ್ರು. ಆ ಸೂಕ್ಷ್ಮ ಪೋಷಕಾಂಶಗಳು ಬರ್ತಾ ಹೆಚ್ಚಿಗೆ ಆಗ್ತಾಯಿದೆ. ಅಂದರೆ ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಸಮಸ್ತ ಜ್ಞಾನ ಇಲ್ಲ ಅಂತ. ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಇನ್ನು ಸ್ವಲ್ಪ ಹೇಳ್ತಾರೆ, ಅದಕ್ಕೆ ಇನ್ನು ಸ್ವಲ್ಪ ಹೇಳಿಬಿಟ್ಟು ಇನ್ನೂ ಪೋಷಕಾಂಶಗಳು ಬೇಕು ಅಂತ ಸೇರಿಸ್ತಾರೆ. ಆದರೆ ಈ ಕೃಷಿ ವಿಜ್ಞಾನದಲ್ಲಿ ಅತ್ಯುನ್ನತ
ಸ್ಥಿತಿಯಿಂದ ತಲುಪಿದಿರ್ತಕ್ಕಂಥ ನಮ್ಮ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳು ಇವೇನು ನೋಡಲಿಲ್ಲ. ಅವ್ರೇನು ಮಾಡಿದ್ರು, ಅವ್ರು ಮಾಡ್ತಾ ಇರ್ತಕ್ಕಂಥ ವಿಧಾನಗಳೇ ಸರಿ ಅಂದ್ಬಿಟ್ಟು ಆ ವಿಧಾನಗಳನ್ನಲ್ಲೇ ಸರಿ ಮಾಡಿಕೊಂಡು ಅವ್ರಿಗೇನು ಬೇಕೋ ತೊಗೊಂಬರ್ತಿದ್ರು. ಅಂದರೆ ಅವ್ರಿಗೆ ಇವೆಲ್ಲ ಗೊತ್ತಿಲ್ಲ ಅಂತಲ್ಲ ಅರ್ಥ. ಇವಾಗ ನಾವೇನು, ನಾವು ಏನೇ ಟೆಸ್ಟ್ ಮಾಡಿದ್ರು ಎಷ್ಟು ಕೆಮಿಕಲ್ಸ್ ಇದೆ ಇದರಲ್ಲಿ, ಅಂದರೆ ಎಷ್ಟು ರಾಸಾಯನಿಕಗಳಿದೆ, ಯಾವ ರಾಸಾಯನಿಕ ಬಳಸಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದು ಹೇಳೋಕ್ಕೆ ನಾವು ಕಂಪ್ಲೀಟಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮಗೆ ಈ ಪ್ರಕೃತಿಯಲ್ಲಿ ಎಷ್ಟು ರಾಸಾಯನಿಕಗಳಿದೆ ಅನ್ನೋದು ಗೊತ್ತಿರೋದೇ ಕಡಿಮೆ. ಕಡಿಮೆ ಜ್ಞಾನ ಇಟ್ಕೊಂಡು ಹೆಚ್ಚಿನ ಜ್ಞಾನದ ಜೊತೆಗೆ ನಾವು ಕಾಂಪೀಟ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನಮ್ಮ ಹಿರಿಯರು ನೇರವಾಗಿ ಮಣ್ಣಿನ ಯಾವುದು ಯಾವ ಥರ ಮಣ್ಣು, ಕಪ್ಪು ಮಣ್ಣ, ಕೆಂಪು ಮಣ್ಣ, ಮರಳು ಮಿಶ್ರಿತನ, ಮರಳು ಮಿಶ್ರಿತ ಕೆಂಪ, ಮರಳು ಮಿಶ್ರಿತ ಕಪ್ಪ, ಅಥವಾ ಅದು ಬೇರೆ ಥರ ಯಾವ ಥರ ಇದು ಏನು ಜೇಡಿ ಮಣ್ಣ, ಈ ಥರ ಮಣ್ಣಿನ ಗುಣಧರ್ಮಗಳ ಆಧಾರದ ಮೇಲೆ ಓ ಈ ಪ್ಲೇಸಲ್ಲಿ ಈ ಸ್ಥಳದಲ್ಲಿ ಈ ಥರದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ. ಕಲ್ಲಿನ ಭೂಮಿ ಏನು ಮಾಡೋಕ್ಕಾಗುತ್ತೆ, ಮರಳಿನ ಭೂಮಿ ಏನು ಮಾಡೋಕೆ ಏನು ಮಾಡೋಕ್ಕಾಗಲ್ಲ, ಮರಳಿನ ಮರಳಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಅದನ್ನು ಬಿಟ್ಬಿಡ್ತಿದ್ರು. ಮತ್ತು ಜೌಗು ಭೂಮಿ ಅದರ ಆಧಾರದ ಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿ ಮಾಡೋರು ಮಾಡ್ತಾಯಿದ್ರು. ಆದರೆ ಇವಾಗ ಏನಾಗಿದೆ, ಇವಾಗ ಮಣ್ಣನ್ನು ಪರೀಕ್ಷೆ ಮಾಡೋದು ಮುಖ್ಯ ಆಗಿಬಿಟ್ಟಿದೆ. ಯಾಕೆ ಮುಖ್ಯ ಆಗಿದೆ ಅಂದರೆ ಮಣ್ಣನ್ನು ನಾವೇ ಹೆಚ್ಚಿಗೆ ಹಾಕಿ ಹಾಕಿ ಕೆಡಿಸಿಟ್ಟಿದ್ದೀವಲ್ಲ. ಈಗ ನಮ್ಮ ವಿಜ್ಞಾನಿಗಳಾಗ್ಬೋದು, ನಮ್ಮ ಕೃಷಿ ಅಧಿಕಾರಿಗಳಾಗ್ಬೋದು ಕ್ಲಿಯರಾಗಿ ಹೇಳ್ತಾರೆ, ಒಂದು ಎಕರೆ ನೀನು ಇಂಥ ಬೆಳೆ ಬೆಳೀತಾ ಇದೆಯಾ, ಇಷ್ಟೇ ಯೂರಿಯಾ ಹಾಕಿ, ಇಷ್ಟು ಡಿ ಎ ಪಿ ಹಾಕಿ, ಇಷ್ಟು ಎನ್ ಪಿ ಕೆ ಹಾಕಿ, ಅಥವಾ ಇಂಥ ಇಂಥದ್ದು ಇಷ್ಟು ಹಾಕಿ ಅಂತ ಹೇಳ್ತಾರೆ. ನಾನು ಹಂಗಲ್ವಲ್ಲ, ನಾವು ಪಕ್ಕದ ಹೊಲ, ನೀವು ಪಕ್ಕದಲ್ಲಿ ನೀವು ಬೆಳೀತಾ ಇದ್ದೀರಾ, ಚೆನ್ನಾಗಿ ಬೆಳೀತಾ ಇದ್ದೀರಾ, ನೀವು ಅದೊಂದು ಎರಡು ಚೀಲ ಇದೊಂದು ಎರಡು ಚೀಲ ಹಾಕಿದ್ರೆ ನಿಮಗಿಂತ ಚೆನ್ನಾಗಿ ಬರಬೇಕಂತ ನಾನು ನಾಲ್ಕು ಚೀಲ ಹಾಕೋದು ಅಲ್ಲ. ಇದರಿಂದ ಏನಾಗಿದೆ, ಮಣ್ಣು ಬೇಗ ಹಾಳಾಗಿಬಿಟ್ಟಿದೆ. ಹಾಗಾಗಿ ಇವಾಗ ಏನು ಸಮಸ್ಯೆ ಆಗಿದೆ ಅಂತ ತಿಳ್ಕೊಬೇಕಾದ್ರೆ, ಇವಾಗ ನಾವು ಮೊದಲಿಂದ ಕೃತಕ ರಾಸಾಯನಿಕ ಪದ್ಧತಿಗಳು ಬಂದಾಗಲಿಂದ ಮಣ್ಣು ಟೆಸ್ಟ್ ಮಾಡೋದಕ್ಕೂ ಮಣ್ಣು ಪರೀಕ್ಷೆ ಮಾಡೋದಕ್ಕೂ ಒಂದು ಇದು ಬಂದುಬಿಟ್ಟಿದೆ, ಅಂದರೆ ಮಾಡಲೇಬೇಕಾಗಿರೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ನಾನು ರೈತರಿಗೆ ಹೇಳೋದಿಷ್ಟೇ, ನೀವು ನಾಲ್ಕು ಚೀಲ ಅದು ನಾಲ್ಕು ಚೀಲ ಇದು ನಾಲ್ಕು ಚೀಲ ಅದು ಹಾಕಿ ನೀವು ಬೆಳೆ ಬೆಳೆಯ ಬದಲು ನಾನು ಒಂದು ಚೀಲದಲ್ಲೇ ಅಷ್ಟು ಬೆಳೆ ಬೆಳೀತೀನಿ ಅನ್ನೋ ಭಾವ ಬರಬೇಕು ಅಂತ, ಅಥವಾ ನಾನು ಇಲ್ದಿರ ಬೆಳೀತೀನಿ ಅನ್ನೋದು ಬಂದಾಗ ಅದು ಉತ್ತಮವಾದಂಥ ಸ್ಪರ್ಧೆ. ಈಗ ನೀವು ಭತ್ತ ಬೆಳೀತಾ ಇದ್ದೀರಾ, ಒಂದು ಎಕರೆಗೆ 40 ಚೀಲ ಬೆಳೀತಾ ಇದ್ದೀರಾ, ಏನೇನೋ ಹಾಕಿ ಬೆಳೀತಾ ಇದ್ದೀರಾ, ಒಂದು ಎರಡು ಮೂಟೆ ಯೂರಿಯಾ, ಎರಡು ಮೂಟೆ ಡಿ ಎ ಪಿ, ಎರಡು ಮೂಟೆ ಎನ್ ಪಿ ಕೆ ಹಾಕಿ ಬೆಳೀತಾ ಇದ್ದೀರಾ, ನಾನು ಅದನ್ನು ಏನೂ ಇಲ್ದಿರಾ ಅಥವಾ ಕಡಿಮೆ ಹಾಕ್ಬಿಟ್ಟು 40 ಚೀಲ ತೆಗಿತಾ ಇದ್ದೀನಿ ಅನ್ನೋದು ಬರಬೇಕು, ಅಂಥ ಸ್ಪರ್ಧೆ ಬರಬೇಕು. ನಾನು 4 ಚೀಲ ಹಾಕ್ತೀನಿ, ನೀವು 2 ಚೀಲ ಹಾಕೋದು ನಾನು 4 ಚೀಲ ಹಾಕ್ತೀನಿ, ನೀವು 4 ಚೀಲ ಹಾಕೋದು ನಾನು 8 ಚೀಲ ಹಾಕ್ತೀನಿ, ಅದು ತಪ್ಪು, ಹಂಗಾಗಬಾರ್ದು ಅಂತ ನನ್ನ ಮನವಿ ಅವ್ರಿಗೆ ರೈತರಿಗೆ. ಮಣ್ಣಿನ ಗುಣಮಟ್ಟ ಆಯಿತು, ಇನ್ನು ನೀರಿನ ಗುಣಮಟ್ಟ ಅನ್ನುವಂಥದ್ದು ಎಷ್ಟು ಮಹತ್ವ? ತುಂಬಾ ನೋಡಿ, ಭೌಗೋಳಿಕವಾಗಿ ಹೇಳಬೇಕಾದ್ರೆ ಮಣ್ಣು ಒಂದೊಂದು ಸ್ಥಳದಲ್ಲಿ ಒಂದೊಂದು ಥರ ಮಣ್ಣಿರುತ್ತೆ, ಒಂದೊಂದು ಬಣ್ಣ ಇರುತ್ತೆ, ಒಂದೊಂದು ಥರ ಸ್ಟ್ರಕ್ಚರ್ ಇರುತ್ತೆ, ಈ ಥರ ಇರುತ್ತೆ. ಹಾಗೆ ನೀರು ಕೂಡ ಭೂಗರ್ಭದಲ್ಲಿರ್ತಕ್ಕಂಥ ನೀರು ಮೇಲಿಂದ ಹೋಗಿರೋದು, ನೀರಲ್ಲಿ ಹೋಗಿ ಶೇಖರಣೆ ಆಗಿರತಕ್ಕಂಥದ್ದು, ಅದು ಎಷ್ಟು ವರ್ಷಗಳಿಂದ ಶೇಖರಣೆ ಆಗಿದೆ, ಎಷ್ಟು ಸಾವಿರ ವರ್ಷಗಳಿಂದ ಶೇಖರಣೆ ಆಗಿರೋದು ಗೊತ್ತಿಲ್ಲ. ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ನಾವು ಎಲ್ಲಂದರೆ ಅಲ್ಲೇ ಕೃಷಿ ಮಾಡೋಕ್ಕೆ ಅಲ್ಲೇ ಬೋರ್ಗಳಲ್ಲಿ ಹಾಕ್ತೀವಿ, ತೆಗಿತೀವಿ. ಅದು ಎಷ್ಟೋ ಖನಿಜಯುಕ್ತವಾಗಿರುತ್ತೆ ನೀರು, ಕೆಲವು ಕಡೆ ಬರೀ ನೀರಲ್ಲಿ ಬರೀ ಖನಿಜಗಳೇ ಇಲ್ಲ, ಸೂಕ್ಷ್ಮಜೀವಿಗಳಿದೆ ಮತ್ತೆ, ಆಯಿತಾ. ಕೆಲವು ಖನಿಜಗಳು, ಆ ಖನಿಜಗಳನ್ನ ತೊಗೊಂಬಿಟ್ಟು ಮೇಲೆ ಭೂಮಿ ಮೇಲೆ ತೊಗೊಂಬಂದುಬಿಟ್ರೆ ನೀರಿನ ಮುಖಾಂತರ ಬರೋ ಖನಿಜಗಳು ಕೂಡ ಇಲ್ಲಿ ನಮ್ಮ ಭೂಮಿನ ಹಾಳು ಮಾಡುತ್ತೆ. ಉದಾಹರಣೆಗೆ ನಮ್ಮ ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ನಗರದ ಸುತ್ತಮುತ್ತನೇ ತುಂಬ ಜನ ರೈತರಿದ್ದಾರೆ, ತುಂಬ ಹೆಚ್ಚಿಗೆ ಮೆಣಸು ಬೆಳೀತಾರೆ, ಮೆಣಸಿನಕಾಯಿ ಬೆಳೀತಾರೆ. ಅಲ್ಲಿ ಅವರು ತುಂಗಭದ್ರಾ ನದಿ ನೀರನ್ನೇ ಅವಲಂಬಿಸಬೇಕೆ ಬಿಟ್ಟರೆ ಬೋರ್ಗಳಾಕರೆ ಏನು 50 ಅಡಿ 60 ಅಡಿ 100 ಅಡಿಗೆಲ್ಲ ನೀರು ಸಿಗುತ್ತೆ, ಆದರೆ ಆ ನೀರನ್ನು ಉಪಯೋಗಿಸೋ ಲೆವೆಲ್ಗಿಲ್ಲ. ಅತಿ ಹೆಚ್ಚು ಖನಿಜಯುಕ್ತ ನೀರು, ಅದನ್ನು ನೀರು ತೊಗೊಂಬಂದು ಹೊರಗಡೆ ಹಾಕಿದ್ರೆ ಸ್ವಲ್ಪ ಹೊತ್ತಿಗೆ ನೀರು ಎಲ್ಲ ಹರಿದಿರುತ್ತೆ, ಎಲ್ಲ ಬೆಳ್ಳಗಾಗ್ಬಿಡುತ್ತೆ. ಆ ನೀರು ಎತ್ತೋ ಪಂಪ್ ಸೆಟ್ ಇರುತ್ತಲ್ಲ, ಪಂಪ್ ಸೆಟ್ಟೇ ಬ್ಲಾಕ್ ಆಗಿಬಿಡುತ್ತೆ, ತಿರುಗಲ್ಲ ಸ್ವಲ್ಪ, ಅಷ್ಟು ಕಲೆಕ್ಟ್ ಆಗಿಬಿಡುತ್ತೆ. ಹಾಂ, ಅಂದರೆ ನೀರಿನ ಗುಣ ತುಂಬ ಮುಖ್ಯ, ಮಾಮೂಲಿಯಾಗಿ ಅದಕ್ಕೆ ಮಳೆ ನೀರು ತುಂಬ ಅತ್ಯುತ್ತಮ ಒಂದು. ಎರಡನೇದು ನದಿ ನೀರು, ಎರಡನೇ ಇನ್ನು ಒಳ್ಳೆಯದು. ಈ ಮಳೆ ನೀರು ನದಿ ನೀರೇ ನಮಗೆ ಕೆರೆಗಳಲ್ಲಿರೋದ್ರಿಂದ ಕೆರೆ ನೀರು ಓಕೆ ಉತ್ತಮ, ಆದರೆ ಅಂತರ್ಜಲ ಇದೆಯಲ್ಲ ಅಷ್ಟು ಉತ್ತಮ ಅಲ್ಲ, ಅದರಲ್ಲಿ ನಾವು ನೋಡಬೇಕು.
ಎಷ್ಟು ಅಡಿಯಲ್ಲಿ ನೀರು ಬಂದಿದೆ ಅಂತ. ಇವಾಗ ಉದಾಹರಣೆಗೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ನೀರಿನ ಕೊರತೆ ಹೆಚ್ಚು ಇದೆ. ಇವಾಗ ಕೋಲಾರ ರೈತರು ಬಂದರೆ, ಕೋಲಾರ ರೈತರು ಅವರು ಹೆಂಗೆ ಅಂದರೆ ಮೆಂಟಲಿ ತುಂಬ ಸ್ಟ್ರಾಂಗ್. ಕೋಲಾರ ಚಿಕ್ಕಬಳ್ಳಾಪುರ ರೈತರು ತುಂಬ ಸ್ಟ್ರಾಂಗ್. ಅವರು ಏನು ಬೇಕಾದ್ರೂ ಬೆಳೀತಾರೆ, ಎಷ್ಟು ಬೇಕಾದ್ರೂ ಬೆಳೀತಾರೆ. 2000 ಅಡಿಯಿಂದ ನೀರು ತೆಗೆದು ಬೆಳೀತಾರೆ ಅವರು. ಬೆಳಿಲೇಬೇಕು ಅಂದರೆ ಬೆಳೀತಾರೆ. ಅಷ್ಟು ಬುದ್ಧಿವಂತರು, ಅಷ್ಟು ಏನು ಹಾರ್ಡ್ ವರ್ಕಿಂಗ್, ಕಷ್ಟಪಡುವಂಥ ಜನ ಅವರು. ಆದರೆ ಅವ್ರಿಗೆ ಈ ಥರ ಸಮಸ್ಯೆಗಳಿದೆ. ಹಾಗಾಗಿ ಈ ನೀರಿದ್ದರೆ ಅವ್ರಿಗೆ ಈ ಬಂಗಾರ ಬೆಳೀತಾರೆ ಅವರು. ಹೌದು, ಈಗ ಏನೇನೋ ಸರ್ಕಾರಗಳೇನೋ ಮಾಡ್ತಾ ಇದೆ, ನೀರು ಬರ್ತಾ ಇದೆ, ಏನೋ ಮಾಡ್ತಾ ಇದ್ದಾರೆ ಇವಾಗ. ಆದರೆ ನೀರನ್ನೋದು ತುಂಬ ಮುಖ್ಯ, ನೀರಿನ ಗುಣಮಟ್ಟ ತುಂಬ ಮುಖ್ಯ. ಗುಣಮಟ್ಟ ಬಿದ್ದೋಯ್ತು ಅಂದರೆ ಏನು ಮಾಡೋಕ್ಕಾಗಲ್ಲ, ಅದರಿಂದ ಮಣ್ಣು ಮತ್ತು ಮಣ್ಣು ಹಾಳಾಗ್ಬಿಡುತ್ತೆ. ಹೌದು ಹೌದು ಹೌದು. ಹಾಗಾಗಿ ನಾನು ಕೆಲವರು ರೈತರು ಪಾಲಿ ಹೌಸ್ಗಳ ಬಗ್ಗೆ ಸರ್ಕಾರಗಳು ಉತ್ತೇಜನ ನೀಡ್ತಾ ಇದೆ, ಪಾಲಿ ಹೌಸ್ ಮಾಡಿ ಅಂತ, ಒಳ್ಳೆ ಕ್ವಾಲಿಟಿ ಬರುತ್ತೆ ಅದರಲ್ಲಿ, ಪ್ರೊಡ್ಯೂಸಸ್ ಎಲ್ಲ ಅಂತ. ಆದರೆ ಎಲ್ಲಂದರೆ ಅಲ್ಲೇ ಪಾಲಿ ಹೌಸ್ ಮಾಡೋದು ತಪ್ಪು, ಕಷ್ಟ ಆಗುತ್ತೆ, ತಪ್ಪು ಮಾಡಬಾರ್ದು. ನೋಡಿ, ನಾವು ಇವಾಗ ಅಂತರ್ಜಲದಿಂದ ನೀರು ಕೆಟ್ಟ ನೀರಿದ್ದಾಗ, ಅಂದರೆ ಅಂತರ್ಜಲದಿಂದ ಬರೋ ಪಲ್ಯೂಟ್ ಆಗಿರ್ತಕ್ಕಂಥ ನೀರು ಬಂದು ನಾವು ಆ ಭೂಮಿಲಿ ಹರಿಸ್ದಾಗ ಏನಾಗುತ್ತೆ, ಆ ಭೂಮಿ ಮಲಿನ ಆಗಿಬಿಡುತ್ತೆ, ಮಣ್ಣು ಕ್ವಾಲಿಟಿ ಹೋಗ್ಬಿಡುತ್ತೆ. ಹಂಗೆ ಹೋದಾಗ ಮಳೆ ನೀರು ಬಿದ್ದರೆ ಮಳೆ ನೀರು ಮತ್ತೆ ಅದನ್ನು ಸರಿ ಮಾಡುತ್ತೆ. ನಾವು ಯಾವಾಗ ಪಾಲಿ ಹೌಸ್ಗೆ ಹೋಗ್ತೀವೋ, ಮಳೆ ನೀರು ಬೀಳೋ ಇದೇ ಇರಲ್ಲ ಅಲ್ಲಿ. ಆ ಹೆಚ್ಚಿನ ಖನಿಜಗಳು ಏನು ಬಂದಿದೆಯೋ ಅಂತರ್ಜಲದಿಂದ, ಅವು ಕರ್ಗೋಕ್ಕೆ ಇದೇ ಇಲ್ಲ, ದಾರಿನೇ ಇಲ್ಲ. ಇಲ್ಲದಾಗಾದಾಗ ಮಣ್ಣು ಕೆಟ್ಟೋಗುತ್ತೆ, ಮಣ್ಣು ಕೆಟ್ಟಾಗ ಬೆಳೆ ಬರಲ್ಲ. ಹಾಗಾಗಿ ವಿಶೇಷವಾಗಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ, ಕೆಲವು ತುಮಕೂರು ಜಿಲ್ಲೆ ಭಾಗಗಳಲ್ಲಿ, ಕೆಲವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಪಾಲಿ ಹೌಸ್ಗಳು ಇರೋರು ಕೂಡ ಫೇಲ್ ಆಗ್ತಾ ಇದ್ದಾರೆ. ಕಾರಣ ಏನಂದರೆ ನೀರಿನ ಗುಣಮಟ್ಟ, ಆ ನೀರಿನ ಗುಣಮಟ್ಟದಿಂದ ಭೂಮಿ ಗುಣಮಟ್ಟ ಹಾಳಾಗಿ ಬೆಳೆ ತೆಗೆಯೋಕ್ಕಾಗ್ತಾ ಇಲ್ಲ. ಸರ್, ಹಾಗಿದ್ದರೆ ಗಾಳಿಯ ಗುಣಮಟ್ಟವು ಕೂಡ ತುಂಬ ಮಹತ್ವ ವಹಿಸುತ್ತೆ ಅಂತೀರಾ? ಹಾಗೆ ಹೌದು, ಯಾಕಂದರೆ ಗಾಳಿನೂ ಒಂದು ಸೋರ್ಸ್, ಅಂದರೆ ಪೋಷಕಾಂಶಗಳು ಕೊಡೋದಕ್ಕೆ. ಇವಾಗ ನಾವೇ ಗಾಳಿ ತೊಗೊತೀವಿ, ಇದರಲ್ಲಿ ಎಷ್ಟೋ ಪೋಷಕಾಂಶಗಳು ಒಳಗಡೆ ಹೋಗಿರ್ತವೆ ಅಲ್ವಾ. ನಮಗೆ ಗೊತ್ತಿರೋದೇನೋ ಓಟು, ಆಕ್ಸಿಜನ್ ಅಂತ ಅಂದ್ಕೊತೀವಿ. ಆಕ್ಸಿಜನ್ನು ಒಂದು ಪೋಷಕಾಂಶನೇ ಅಲ್ವಾ? ನಮಗೆ ಗೊತ್ತಿರೋದು ಆಕ್ಸಿಜನ್ನು, ಗೊತ್ತಿಲ್ಲದಿರೋದು ಎಷ್ಟಿದೆ ಅದರಲ್ಲಿ ಗಾಳಿಯಲ್ಲಿ ಅಲ್ವಾ. ಅವೆಲ್ಲ ಪೋಷಕಾಂಶಗಳೇ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿದೆ. ಅದೇ ಥರ ನಮ್ಮ ಥರನೇ ಗಿಡ, ಅದು ಉಸಿರಾಡತ್ತೆ, ಅದಕ್ಕೂ ಪೋಷಕಾಂಶಗಳು ಗಾಳಿ ಮುಖಾಂತರ ಹೋಗುತ್ತೆ. ಯಾವಾಗ ಆ ಪೋಷಕಾಂಶಗಳಲ್ಲಿ ಏರ್ಪೇರು ಆಗ್ಬಿಡುತ್ತೋ, ಗಾಳಿ ಮಲಿನ ಆಗಿದೆ ಅಂತ ಅರ್ಥ. ಖಂಡಿತ, ಆ ಗಾಳಿ ಮಲಿನ ಆಗಿದೆ ಅಂದರೆ ಅದೇನು ಕೊಡುತ್ತೆ, ಅದಕ್ಕೂ ರೋಗಗಳು ಬಂದುಬಿಡುತ್ತೆ, ಅದಕ್ಕೂ ಕಾಯಿಲೆಗಳು ಬಂದುಬಿಡುತ್ತೆ. ಹಾಗಾಗಿ ಗಾಳಿ ಗುಣಮಟ್ಟನೂ ತುಂಬ ಮುಖ್ಯ. ಮಣ್ಣಿನ ಗುಣಮಟ್ಟ, ನೀರಿನ ಗುಣಮಟ್ಟ ಎಷ್ಟು ಮುಖ್ಯನೋ, ಗಾಳಿ ಗುಣಮಟ್ಟನೂ ಅಷ್ಟೇ ಮುಖ್ಯ. ಆದರೆ ನಾವು ಸೂರ್ಯನ ಬೆಳಕನ್ನು ಮಲಿನ ಮಾಡೋಕ್ಕಾಗಿಲ್ಲ ಇನ್ನು. ಅದು ಆಗ್ತಾ ಇದೆ, ಬೇರೆ ತರ ಆಗ್ತಾ ಇದೆ, ಹೇಳ್ತೀನಿ ಅದನ್ನ ಹೆಂಗೆ ಅಂತ. ಆಕಾಶದ ಮಹತ್ವದ ಬಗ್ಗೆ ಮಾತಾಡ್ತೀವಿ. ಹೌದು ಹೌದು, ನೋಡಿ, ನಮ್ಗೆ ತುಂಬಾ ತಿಳಿದಿರತಕ್ಕಂತ ವಿಷಯ ಅಂದ್ರೆ, ಇದುವರೆಗೂ ಏನೋ ಸಂಶೋಧನೆಗಳು ಆಗಿದೆ ಮಣ್ಣಿನ ಬಗ್ಗೆ, ಗಾಳಿ ಬಗ್ಗೆ, ನೀರಿನ ಬಗ್ಗೆ ಆಗಿದೆ. ಆದರೆ ಆ ವಿಷಯ ತುಂಬ ಜನರಿಗೆ ಗೊತ್ತಿಲ್ಲ, ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೂ ಗೊತ್ತಿಲ್ಲ. ಆದರೆ ಸುಮ್ಮನೆ ಹೇಳ್ತಾರೆ, ಆಕಾಶದಿಂದ ಕಾಸ್ಮಿಕ್ ಎನರ್ಜೀಸ್ ಬರುತ್ತೆ ಅಂತ ಹೇಳ್ತಾರೆ. ಕಾಸ್ಮಿಕ್ ಕಾಸ್ಮೋಸ್, ಕಾಸ್ಮಿಕ್ ಕಾಸ್ಮೋಸಿಂದ ಬರ್ತಕ್ಕಂಥ ಕೆಲವು ಶಕ್ತಿಗಳು, ಅದನ್ನು ಕಾಸ್ಮಿಕ್ ಎನರ್ಜೀಸ್ ಅಂತ ಹೇಳ್ತೀವಿ. ಬಟ್ ದೊಡ್ಡ ದೊಡ್ಡ ವಿಜ್ಞಾನಿಗಳು ಹೇಳಿದ್ದಾರೆ, ಅದರಿಂದ ನಮಗೆ ತುಂಬ ಉಪಯೋಗ ಇದೆ, ಉಪಯುಕ್ತ ಇದೆ. ನಮ್ಮಲ್ಲಿ ಏನು ಆಗುತ್ತೋ ಅದಕ್ಕೆಲ್ಲ ಆಗುತ್ತೆ, ಬಟ್ ಏನು ಅಂತ ನಿಖರವಾಗಿ ಗೊತ್ತಿಲ್ಲ ಯಾರಿಗೂ. ಆಯ್ತಲ್ವಾ, ಅದು ಹೆಂಗೆ ನಾನು ಕಂಡುಹಿಡ್ಕೊಂಡಿರೋ ರೀತಿ ಅಂದರೆ ಏನಂದರೆ ಇಷ್ಟೇ. ಏನಪ್ಪ ಅಂದರೆ, ಉದಾಹರಣೆಗೆ ಇವಾಗ ನಮ್ಮ ನಾವು ಓದಿರ್ತಕ್ಕಂಥದ್ದು, ನಾವು ಪುಸ್ತಕದಲ್ಲಿ ಓದಿರ್ತಕ್ಕಂಥದ್ದೆಲ್ಲ ಏನಂದರೆ, ಪ್ರತಿ ಗಿಡಕ್ಕೂ ಎಲೆ ಇದೆ, ಎಲೆ ಒಂಥರ ಅಡುಗೆ ಮನೆ ಇದ್ದಂಗೆ, ಅಲ್ಲಿ ಆಹಾರ ಉತ್ಪಾದನೆ ಆಗುತ್ತೆ ಗಿಡಕ್ಕೆ ಬೇಕಾಗಿರುತ್ತದ್ದು. ಅಲ್ಲಿಂದ ಎಲ್ಲ ಗಿಡದ ಬೇರೆ ಎಲ್ಲ ಭಾಗಗಳಿಗೂ ಆಹಾರ ಹೋಗುತ್ತೆ ಅನ್ನೋ ಮಾಡಿದ್ವಿ. ಗಿಡದ ಎಲೆಯಲ್ಲಿ ಆಹಾರ ಉತ್ಪಾದನೆ ಆಗಬೇಕಾದ್ರೆ ಅದಕ್ಕೆ ಸೂರ್ಯನ ಬೆಳಕು ಬೇಕು, ನೀರು ಕೆಳಗಡೆಯಿಂದ ಬರುತ್ತೆ ಅಥವಾ ನೀರು ಮಳೆಯಿಂದ ಬರುತ್ತೆ, ಮತ್ತು ಅದಕ್ಕೆ ಇಂಗಾಲ ಬೇಕು, ಮತ್ತು ಪೋಷಕಾಂಶಗಳು ಬೇಕು, ಆವಾಗ ಆಹಾರ ಜನರೇಟ್ ಆಗುತ್ತೆ. ಕೆಲವು ಗಿಡಗಳಿದೆ ಎಲೆನೇ ಇಲ್ಲ ಅದಕ್ಕೆ, ಉದಾಹರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಎಲೆ ಎಲ್ಲಿದೆ ಅದಕ್ಕೆ? ಮತ್ತು ಹೆಂಗೆ ಆಗ್ತಾ ಇದೆ, ಅದು ಎಲ್ಲಿಂದ ತೊಗೊತಾ ಇದೆ ಪೋಷಕಾಂಶಗಳು ಅಲ್ವಾ? ಅಂದರೆ ನಾವು ಓದಿರೋದು ತಪ್ಪ ಇಲ್ಲ, ಅದು ಬೇರೆನಾ? ಈ ಥರ ಕನ್ಫ್ಯೂಷನ್ಸ್ ಇದೆ.
ನೋಡಿ, ಈ ಕೆಲವು ಬೆಳೆಗಳು ಈರುಳ್ಳಿ ಅಂಥ ಬೆಳೆಗಳಿಗೆ ಅವು ಅಲ್ಲ, ಎಲ್ಲ ಗಿಡಗಳು ತೊಗೊತಾವೆ, ಕಾಸ್ಮೋಸಿಂದ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿಸ್ನ ತೊಗೊತಾ ಇವೆ. ಬಟ್ ಇದು ಹಂಗೆ ಹೆಚ್ಚಿಗೆ ತೊಗೊಂಡು ಬದುಕತ್ತದು. ಓಕೆ ಓಕೆ. ಈ ಗಿಡಗಳು ಈ ಥರದ ಬೆಳೆಗಳು, ಈ ಥರ ಬೆಳೆಗಳು ಬಟ್ ಎಲ್ಲ ಗಿಡಗಳು ತೊಗೊತಾವೆ. ಅದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಹಾಗಾಗಿ ಅವು ಯಾವಾಗ ಬರ್ತವೆ ಗೊತ್ತಿಲ್ಲ, ಎಷ್ಟು ಬರ್ತವೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಬಟ್ ಬರೋದಂತೂ ಗ್ಯಾರಂಟಿ, ಇರೋದಂತೂ ಗ್ಯಾರಂಟಿ ಬರ್ತದೆ. ಹಾಗಾಗಿ ಈ ಎಲ್ಲವೂ ಕೂಡ ಬಹಳ ಮಹತ್ವ ಆಗುತ್ತೆ. ಹೌದು ಹೌದು, ಗಾಳಿ ನೀರು. ಹಾಗಾಗಿ ನಮ್ಮ ಹಿರಿಯರು ಹೇಳಿರೋದು ಪಂಚತತ್ವಗಳ ಆಧಾರ ಅಂತ ಅಲ್ವಾ, ಪಂಚಭೂತಗಳು ಅವನ್ನೇ ದೇವರುಗಳು ಅನ್ನೋದು. ಯಾಕಂದ್ರೆ ಇವಿಲ್ಲ ಅಂದ್ರೆ ಏನೂ ಆಗಲ್ಲ. ನೋಡಿ, ಸೂರ್ಯ ಇಲ್ದಿರ ಸೂರ್ಯನ ಬೆಳಕು ಇಲ್ದಿರ ಮಾಡಕ್ ಸಾಧ್ಯನಾ, ಕೃಷಿ ಮಾಡಕ್ ಸಾಧ್ಯನಾ, ನೀರು ಇಲ್ದಿರ ಮಾಡಕ್ ಸಾಧ್ಯನಾ, ಇಲ್ಲವೇ ಇಲ್ಲ. ಇನ್ನೊಂದು ಚೆನ್ನಾಗಿ ತಿಳ್ಕೊಳ್ಳಿ, ಇವಾಗ ಹೆಚ್ಚಿನ ಜನ ರೈತರು, ಹೆಚ್ಚಿನ ಜನ ಜನರು ಮಾತಾಡ್ತಾ ಇರ್ತಾರೆ ಹೈಡ್ರೋಫೋನಿಕ್ಸ್ ಅಂತ ಮಾತಾಡ್ತಾ ಇರ್ತಾರೆ, ಏರೋಫೋನಿಕ್ಸ್ ಅಂತ ಮಾತಾಡ್ತಾ ಇರ್ತಾರೆ. ಬರೀ ನೀರು ಹರಿಸ್ಬಿಟ್ಟು ನೀರೆಲ್ಲ ಬೆಳೆಸ್ಬಿಡ್ತೀವಿ. ಬೆಳೆಸ್ಬೋದು, ಬೆಳೆಸೋಕ್ಕಾಗಲ್ಲ ಅಂತಲ್ಲ, ಅದು ಸಾವಯವ ಆಗಲ್ಲ. ಓಕೆ, ಏನೋ ತರಕಾರಿ ಇದೆ, ಏನೋ ಹಣ್ಣಿದೆ, ನಾವು ತಿನ್ಬೋದು. ಆದರೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪರಿಪೂರ್ಣವಾದ ಪೋಷಕಾಂಶಗಳನ್ನ ಅದು ಒದಗಿಸೋಕ್ಕೆ ಆಗೋದಿಲ್ಲ. ಈ ಪಂಚಭೂತಗಳು ಸೇರಿ, ಸಮತೋಲನವಾಗಿ ಸೇರಿ ಒಂದು ಸೃಷ್ಟಿಯಾಗಿರುತ್ತೋ, ಒಂದು ಆಹಾರ ಪದಾರ್ಥ ಸೃಷ್ಟಿಯಾಗಿರುತ್ತೋ ಅಥವಾ ಆಹಾರ ಪದಾರ್ಥ ಬೆಳೆದಿರುತ್ತೋ, ಆ ಕೆಲವು ಪದಾರ್ಥಗಳು ಮಾತ್ರ, ಅದು ನಾವು ಬದುಕ್ತಾ ಇರತಕ್ಕಂಥ ಸ್ಥಳದಲ್ಲೇ ಏನು ಬಂದಿರ್ತಾವೋ ಅದು ಮಾತ್ರ ನಮ್ಮ ಶರೀರಕ್ಕೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳು ಸರಿಯಾಗಿ ಒದಗಿಸುತ್ತೆ. ಬೇಕೇ ಬೇಕು. ಆವಾಗ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಆವಾಗ ನಮಗೆ ಹೆಚ್ಚು ವಯಸ್ಸಿರುತ್ತೆ, ಹೆಚ್ಚು ದಿನ ಬದುಕ್ಬೋದು. ಸೊ ಇದೆಲ್ಲ ಸಾಧ್ಯ. ಹಾಗಾಗಿ ಬೇರೆ ಬೇರೆಯವರು ಬೇರೆ ಅವ್ರ ಪರಿಸ್ಥಿತಿಗಳು ಹಂಗಿರ್ತವೆ, ಅವ್ರು ತಿನ್ನಕ್ಕೆ ಏನೋ ಬೇಕು. ಉದಾಹರಣೆಗೆ ಇವಾಗ ಇಸ್ರೇಲ್, ಇಸ್ರೇಲ್ ಅಂತಾರೆ ಎಲ್ಲರೂ ಪ್ರಪಂಚದಲ್ಲೆಲ್ಲ ಹೇಳ್ತಾರೆ, ಇಸ್ರೇಲ್ ಅಂಥ ದೇಶ, ಇಂಥ ದೇಶ ಹೆಂಗೆ ಕೃಷಿಯಲ್ಲಿ ಎಷ್ಟು ಚಿಕ್ಕ ದೇಶ, ಕೃಷಿಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದೆ ಅಂತರ್ಥ. ನಿಜವಾಗ್ಲೂ ಶ್ಲಾಘನೀಯ ವಿಷಯನೇ ಅದು. ಆದರೆ ಅಲ್ಲಿ ಜನರ ಮನಸ್ತತ್ವ ಇದೆಯಲ್ಲ, ಅದು ಶ್ಲಾಘನೀಯ. ಮಣ್ಣಿಲ್ಲ ಅಲ್ಲಿ, ಬೆಳೆಯೋಂಥ ಮಣ್ಣೇ ಇಲ್ಲ. ಒಬ್ಬೊಬ್ಬರು ನೀರನ್ನು ಕೊಂಡ್ಕೊಂಡು, ನೀರನ್ನು ಇಷ್ಟು ಸಾವಿರ ಲೀಟ್ರ್ ಅಂತ ಕೊಂಡ್ಕೊಂಡು ಬೆಳೆ ಮಾಡ್ತಾರೆ. ನಮ್ಮಲ್ಲಿ ನೀರು ಉಚಿತ ಅಲ್ಲ, ಮಣ್ಣು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಅಂಥ ಫಲವತ್ತಾದ ಮಣ್ಣುಗಳಿದೆ ನಮ್ಮಲ್ಲಿ, ಭೂಮಿ ಇದೆ. ನಾವು ಬೆಳೆಯೋಕ್ಕಾಗ್ತಿಲ್ಲ, ಅವ್ರು ಬೆಳೀತಾ ಇದ್ದಾರೆ. ಆದರೆ ಅವ್ರ ಮೈಂಡ್ ಸೆಟ್ ಖಂಡಿತ, ನಾನು ಬೆಳೀಲಿಲ್ಲ ಅಂದರೆ ನನ್ನ ಕೈಲಿ ಆಗಲ್ಲ, ಬೆಳೀಬೇಕು. ಆದರೆ ಅವ್ರು ಎಲ್ಲೂ ಹೇಳಿಲ್ಲ ನಾನು ಬೆಳೀತಾ ಇರೋದು ಸಾವಯವ ಅಂತ. ನಾವು ಬೆಳೀತಾ ಇದ್ದೀವಿ, ಚೆನ್ನಾಗಿ ಒಳ್ಳೆ ಇಳುವರಿ ತೆಗಿತಾ ಇದ್ದೀವಿ, ಬೆಳೀತಾ ಇದ್ದೀವಿ. ನಮಗೆ ಬೇಕಾಗಿರ್ತಕ್ಕಂಥ ಆಹಾರನೆಲ್ಲ ನಾವು ಬೆಳ್ಕೊತಾ ಇದ್ದೀವಿ, ಬೇರೆದಕ್ಕೆ ಎಕ್ಸ್ಪೋರ್ಟು ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳ್ತಾರೆ. ಆದರೆ ಸಾವಯವ ಅಂದರೆ ಇದೆ, ಅದು ಬೇಕೇ ಬೇಕು, ಅವು ಇಲ್ದಿರ ಮಾಡೋಕ್ಕಾಗೋದೇ ಇಲ್ಲ. ಖಂಡಿತ ಸರ್, ತುಂಬ ವಿಷಯಗಳು. ಬಹುಶಃ ಕೃಷಿ ಅಂದರೆ ನೋಡಿ ಎಷ್ಟು ಆಳವಾಗಿದೆ. ಹೌದು ಹೌದು, ತುಂಬ ಆಳವಾಗಿದೆ. ಪ್ರತಿಯೊಂದು ವಿಷಯವನ್ನು ಕೂಡ ನಾವು ತುಂಬ ಡಿಟೇಲ್ಡ್ ಆಗಿ ನೋಡ್ತಾ ಹೋದಾಗ ಖಂಡಿತ ನಮ್ಗೆ ಅದು ಅರ್ಥ ಆಗುತ್ತೆ. ಅರ್ಥ ಆದಾಗ ನಾವು ಅದನ್ನಷ್ಟೇ ಸಮರ್ಪಕವಾಗಿ ನಾವು ಅದನ್ನ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬಹುದು, ನಂತರ ನಾವು ಆ ಬೆಳೆಯನ್ನು ತೆಗಿಬಹುದು. ಹೌದು, ತುಂಬ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ನಮ್ಮ ಕಾರ್ಯಕ್ರಮದಲ್ಲಿ. ಮುಖ್ಯವಾಗಿ ಕೃಷಿಯಿಂದ ಶುರುವಾಗಿ ಕೃಷಿ ಮತ್ತು ಅದರ ಪದ್ಧತಿಗಳು, ನಮ್ಮ ಒಂದು ಇತಿಹಾಸ ಏನಿದೆ ಆ ಪದ್ಧತಿಯಲ್ಲಿ, ಮತ್ತು ನಾವು ಈಗ ಅಳವಡಿಸ್ಕೊಂಡಿರ್ತಕ್ಕಂತಹ ಒಂದು ಪದ್ಧತಿಗಳೇನಿದೆ, ಅದರಲ್ಲಿರ್ತಕ್ಕಂಥ ನೂನ್ಯತೆಗಳೇನು, ಮತ್ತು ನಾವು ಅದನ್ನ ಹೇಗೆ ಸರಿಪಡಿಸ್ಕೊಳ್ಬಹುದಾಗತ್ತೆ, ಮತ್ತು ಬರುವಂತಹ ರೋಗಗಳೇನು, ರುಜಿನಗಳೇನು, ಅಥವಾ ಕೀಟಗಳ ಒಂದು ವಿಚಾರ, ಅದು ಕೂಡ ಎಷ್ಟು ಮಹತ್ವ ಆಗುತ್ತೆ ನಮ್ಮ ಕೃಷಿಗೆ. ತುಂಬ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಅಂದ್ರೆ ಇನ್ನು ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಳ್ಳುವಂಥದ್ದು ಬಾಕಿ ಇದೆ, ಅದನ್ನ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮೆಲ್ಲ ವೀಕ್ಷಕರ ಪರವಾಗಿ, ಹಾಗೆ ನಿಮ್ಮ ವಾಹಿನಿಯ ಪರವಾಗಿ, ಕಾರ್ಯಕ್ರಮದ ಪರವಾಗಿ ತಮಗೆ ತುಂಬಾ ಹೃದಯದ ಧನ್ಯವಾದ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಶರಣು ಶರಣ ಅಂತೀವಿ. ವೀಕ್ಷಕರೇ, ನೋಡಿದ್ರಲ್ಲ, ಹಾಗಾದ್ರೆ ಇದಾಗಿತ್ತು ರೈತ ಮಿತ್ರ ಕಾರ್ಯಕ್ರಮ. ಕೃಷಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಬಹುಶಃ ನೀವು ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ ಅಲ್ವಾ. ಸೊ ನಾವು ಯಾವುದೇ ಒಂದು ಬೆಳೆಯ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಳ್ಬಹುದು, ಅಥವಾ ನೀವನ್ನ ತಿಳ್ಕೊಳ್ಬಹುದು, ಅಥವಾ ಈ ಮುಖೇನ ಅಥವಾ ಇನ್ನೊಬ್ಬರ ಅನುಭವಸ್ಥರ ಮುಖೇನೋ ಅಥವಾ ಪರಿಣಿತರ ಮುಖೇನೋ ತಿಳ್ಕೊಬಹುದು. ಒಂದು ಬೆಳೆಯ ಒಂದು ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೂ, ಅಥವಾ ಸಂಪೂರ್ಣ ಕೃಷಿಯ ಚಟುವಟಿಕೆ ಅಥವಾ ಕೃಷಿಯ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೂ ಒಂದಷ್ಟು ವ್ಯತ್ಯಾಸ ಇರುತ್ತೆ. ಹಾಗಾಗಿನೇ ಆ ಒಂದು ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗಿರ್ಬೇಕು ಅಂತಲೇ ನಾವು ಇವತ್ತು ಅತಿಥಿಗಳನ್ನ ನಿಮಗೆ ಪರಿಚಯ ಮಾಡಿಸಿ ವಿಚಾರಗಳನ್ನ ಹಂಚಿಕೊಂಡಿದ್ದು. ಅಂದರೆ ಇವೆಲ್ಲವೂ ಕೂಡ ಬಹುಶಃ ನಿಮಗೆ ಉಪಯುಕ್ತ ಆಗಿದೆ. ಇದನ್ನು ನೀವು ಕೂಡ ನಿಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಳ್ತೀರಾ ಅಂತ ಭಾವಿಸ್ತಾ, ಕೃಷಿಯನ್ನು ಖುಷಿಯಿಂದ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ರಾಜಶೇಖರ್, ಶರಣು ಶರಣಾರ್ಥಿ. ಬಸವನೇ ಸರ್ಕಾರ ಸೋಪಾನ.